ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಚಿಕನ್ ಫ್ರೈ ಮಾಡ್ತಿದ್ದೇನೆ, ಅಂದರೆ ಫುಲ್ ಚಿಕನನ್ನು ಫ್ರೈ ಮಾಡ್ತಿದ್ದೇನೆ. ನಿಮಗೆ ಬೇಕಾದರೆ ಅದನ್ನು ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಅದನ್ನು ಮಾಡಬಹುದು, ಫ್ರೈ ಮಾಡಬಹುದು, ಅಥವಾ ನಾನು ಮಾಡಿದ ಹಾಗೆ ಸಹ ಮಾಡಬಹುದು. ಆದರೆ ಮಸಾಲ ಇದನ್ನೇ ಹಾಕಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನೀವು ಒಮ್ಮೆ ಟ್ರೈ ಮಾಡಿ ಅದ್ರ ಇದು ಈ ರೆಸಿಪಿಯನ್ನು. ಬೇಕಾದರೆ ಕಟ್ ಪೀಸಸ್ ಕಟ್ ಮಾಡಿ ಅದನ್ನು ಮ್ಯಾರಿನೇಷನ್ ಸೇಮ್ ಹಾಕಿ ಪೀಸಸ್ ಕಟ್ ಮಾಡಿ ನಿಮಗೆ ಹೇಗೆ ಬೇಕು, ಚಿಕ್ಕ ಪೀಸ, ಟಿಕ್ಕದ್ದು ಪೀಸ, ಅದು ಹೇಗೆ ಬೇಕು ಹಾಗೆ ನೀವು ಕಟ್ ಮಾಡಿ. ಆದರೆ ಇದೇ ಮಸಾಲ ಹಾಕಿ ನೀವು ಫ್ರೈ ಮಾಡಿ. ನಾನು 100% ಹೇಳ್ತೇನೆ, ನಿಮಗೆ ಒಳ್ಳೆ ಟೇಸ್ಟ್ ಸಿಗ್ತದೆ ಇದರಲ್ಲಿ. ಸೊ ಇದನ್ನೊಮ್ಮೆ ಟ್ರೈ ಮಾಡಿ. ಹೋಲ್ ಚಿಕನ್ ಫ್ರೈ, ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಚಿಕನ್ಗೆ ಒಳ್ಳೆ ಕಟ್ಸ್ ಹಾಕಿ, ಯಾಕೆಂದರೆ ಆಗ ಚಿಕನ್ಗೆ ಮಸಾಲ ಒಳ್ಳೆ ಹಿಡಿತದೆ. ಮೊದಲಿಗೆ ಲಿಂಬೆ ರಸ ಮತ್ತು ಉಪ್ಪನ್ನು ಸೇರಿಸಿ ಇದಕ್ಕೆ ಚೆನ್ನಾಗಿ ಉಜ್ಜಿಕೊಳ್ಳಿ. ಚಿಕನ್ಗೆ ಚೆನ್ನಾಗಿ ಉಜ್ಜಿಕೊಳ್ಳಿ. ಇದನ್ನು 10 ನಿಮಿಷ ಹಾಗೆಯೇ ಇಟ್ಟು ಬಿಡಿರಿ. ಮ್ಯಾರಿನೇಷನ್ಗೆ ಬೇಕಾದ ಸಾಮಗ್ರಿಗಳು 2 ಟೀಸ್ಪೂನ್ ಕೆಂಪು ಮೆಣಸಿನ ಪುಡಿ, 1 ಟೀಸ್ಪೂನ್ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 2 ಚಮಚ ಮತ್ತು 1 ಮೊಟ್ಟೆ, 1 ಚಿಕನ್ ಕ್ಯೂಬ್ ಫುಡ್ ಕಲರ್, 1/4 ಚಮಚ ಫುಡ್ ಕಲರ್, ಇದು ಆಪ್ಷನಲ್, ಇದು ಎರಡು ಆಪ್ಷನಲ್, 3 ಚಮಚ ಮಸ್ಟರ್ಡ್ ಆಯಿಲ್ ಅಂದ್ರೆ ಸಾಸಿವೆ ಎಣ್ಣೆ, 3 ಚಮಚ ಕಾರ್ನ್ ಫ್ಲೋರ್. ಎಲ್ಲಾ ಪದಾರ್ಥಗಳನ್ನು ಕಾರ್ನ್ ಫ್ಲೋರ್ ಅನ್ನು ಬಿಟ್ಟು ಮತ್ತೆಲ್ಲಾ ಪದಾರ್ಥಗಳನ್ನು ಚಿಕನ್ಗೆ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಕಾರ್ನ್ ಫ್ಲೋರ್ ಹಾಕಿ ಕರೆಕ್ಟ್ ಮಿಕ್ಸ್ ಮಾಡಿ 1 30 ಮಿನಿಟ್ಸ್ ಇಡಬೇಕು, 30 ನಿಮಿಷ ಇಡಬೇಕು. ಮತ್ತೆ ಬಿಸಿಯಾದ ಎಣ್ಣೆಯಲ್ಲಿ ಫ್ರೈ ಮಾಡಿ, ಎರಡೂ ಸೈಡ್ ಕಲರ್ ಬರುವ ತನಕ ಫ್ರೈ ಮಾಡಿ. ತುಂಬ ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಡಿ, ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ. ಫುಲ್ ಚಿಕನ್ ಫ್ರೈ ರೆಡಿಯಾಗಿದೆ. ಇದನ್ನು ನೀವು ಮಯೋನೈಸ್ ಜೊತೆ ಅಥವಾ ಲೈಮ್ ಹಿಂಡಿ ಸಹ ತಿನ್ಬಹುದು, ಒಳ್ಳೆ ಟೇಸ್ಟ್ ಆಗ್ತದೆ. ಒಮ್ಮೆ ಟ್ರೈ ಮಾಡಿ. ವಿಡಿಯೋನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ. ಥ್ಯಾಂಕ್ ಯು.